ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಸರಿಯಾದ ಪ್ರಮಾಣದಲ್ಲಿ ಆಗದೆ ಬರಗಾಲ ಆವರಿಸಿದ್ದು ಕರ್ನಾಟಕದ ನಾನಾ ಜಿಲ್ಲೆಗಳಲ್ಲಿ 2022 ಹಾಗೂ 23ನೇ ಸಾಲಿನಲ್ಲಿ ರಾಜ್ಯದ ಜನರ ರೈತರ ಹಾಗೂ ದಿನಕೂಲಿ ಮಾಡುವವರ ಪರಿಸ್ಥಿತಿ ದುಸ್ಥಿತಿಗೆ ತಲುಪಿದೆ। ಮಳೆಯು ಕ್ಷೀಣಿಸಿದ್ದು ಸರಿಯಾದ ಬೆಳೆ ಇಲ್ಲದ ಜಾನುವಾರುಗಳು ಮೇವಿಲ್ಲದೆ ಬಳಲುತ್ತಿವೆ। ಕೃಷಿ ಕೆಲಸಕ್ಕೆ ಪೂರಕ ವಾತಾವರಣವಿಲ್ಲದೆ ಜಾನುವಾರುಗಳನ್ನು ಕಡಿಮೆ ಬೆಲೆಗೆ ಮಾರಿ ಕೆಲಸ ಆರಿಸಿ ನಗರಗಳತ್ತ ಮುಖ ಮಾಡಿದ್ದಾರೆ। ಸದ್ಯ ಸರ್ಕಾರ ಬರ ಪರಿಹಾರಕ್ಕೆ 800,000 ಕೋಟಿ ಘೋಷಣೆ ಮಾಡಿದ್ರು ಇನ್ನು ಹೆಚ್ಚಿನ ಬರ ಪರಿಹಾರ ಘೋಷಣೆ ಮಾಡಿ ನೆರವಾಗಬಹುದಿತ್ತು ಎಂದು ಮಾಧ್ಯಮ ಗೋಷ್ಠಿ ನಡೆಸಿ ಶಿವಮೊಗ್ಗದ ಆಮ್ ಆದ್ಮಿ ಪಾರ್ಟಿ ವತಿಯಿಂದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿನಂತಿಸಿದ್ರು। ನಾಗರಂದು ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಇಡಿ ರಾಜ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಆಮ್ ಆದ್ಮಿ ಪಕ್ಷದ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ಳಬೇಕು ಅಂತ ಹೇಳಿ ನಮ್ಮ ರಾಜ್ಯ ನಾಯಕರು ನಮಗೆ ತಿಳಿಸಿದ್ದಾರೆ। ಹಾಗಾಗಿ ಈ 4ನೇ ತಾರೀಕರೊಳಗೆ ಎಲ್ಲಾ ಜಿಲ್ಲೆಗಳಿಗೂ ಬರ ಪರಿಹಾರ ವಿತರಣೆ ಸರಿಯಾಗಿ ಆಗಲಿದೆ, ರೈತರ ಬಗ್ಗೆ ಗಮನ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಆಮ್ ಆದ್ಮಿ ಪಕ್ಷದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಒಂದು ಪ್ರತಿಭಟನೆ ಮತ್ತು ಸತ್ಯಾಗ್ರಹವನ್ನು ಕೂರುವಂತ ಒಂದು ಯೋಜನೆಯನ್ನು ನಾವು ರೂಪಿಸ್ತಾ ಇದ್ದೀವಿ। ಇದನ್ನ ತಾವು ಮಾಧ್ಯಮ ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ, ಇದನ್ನ ಈ ಒಂದು ವಿಚಾರವನ್ನ ಎಲ್ಲಾ ಮಾಧ್ಯಮಗಳಲ್ಲಿ ಬಿತ್ತರಿಸಿ ಒಂದು ಆಮ್ ಆದ್ಮಿ ಪಕ್ಷದ ಒಂದು ಏನು ಒಂದು ಪತ್ರಿಕೆ ಮಿತ್ರರಿಗೆ ಆಮ್ ಆದ್ಮಿ ಪಾರ್ಟಿಯ ಪ್ರಚಾರ ಸಮಿತಿ ಅಧ್ಯಕ್ಷರಾದಂತ ಮಂಜುನಾಥ್ ಪೂಜಾರಿಗಳು ನಮಸ್ಕಾರ ಮತ್ತು ಸ್ವಾಗತ। ಮತ್ತೊಮ್ಮೆ ಈಗಾಗಲೇ ನಮ್ಮ ಆಮ್ ಆದ್ಮಿ ಪಾರ್ಟಿ ಇವತ್ತಿನ ಪತ್ರಿಕಾ ಗೋಷ್ಠಿಯಲ್ಲಿ ತಿಳಿಸಿದ ಪ್ರಕಾರ ಬರ प्रदेश हेच्चिन हण मत्तु सरकार कोडबेकु याव रीति तोंदरेगळिदे अंत ईगागले संक्षिप्तवागि हेळिदरे। अदे रीति ईग नावु नम्म पक्षदिंद शिवमोग्ग जिल्ले हागू राज्यदिंद मुंदिन दिनगळल्ली ई ओंदु बरपीडित एनु नेरवु सरकार घोषणे माडिदे केलवोंदु जिल्लेगळिगे मारुकट्टे माडुवुदर मूलक हलवारु रैतरिगे मत्तु बड कुटुंबदवरिगे मत्तु कडु बडतन रेखेयिंद केळगिरुवरिगे यावदे रीतियादंत सरियाद समीक्षे नडेसदे ಅಲ್ಲಿಗೆ ಸರಿಯಾದಂತಹ ವ್ಯವಸ್ಥೆಗಳನ್ನು ಕೊಡದೆ ತುಂಬಾ ಅನ್ಯಾಯ ಮಾಡಿದೆ। ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ 2000 ರೂಪಾಯಿ ಹಣ, ಉಚಿತ ಬಸ್ ಪ್ರಯಾಣ ಹಾಗೂ ಹಲವಾರು ರೀತಿಯಲ್ಲಿ ಅವರಿಗೆ ರೇಷನ್ ಅಕ್ಕಿಯ ಹಣವನ್ನು ಸಮೇತ ಕೊಡ್ತಾ ಇದೆ। ಬರೀ ನಮಗೆ ಪ್ರಯಾಣ ಉಚಿತ 2000 ರೂಪಾಯಿ ಅವಶ್ಯಕತೆ ಇಲ್ಲ, ಇಲ್ಲಿ ನಾನು ಊಟ ಮಾಡದೆ ನನ್ನ ಪಕ್ಕದ ಮನೆ ರಾಜ್ಯದ ಜನರು ಕೂಡ ಊಟ ಮಾಡಬೇಕು। ಆ ಒಂದು ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಕೂಡಲೇ ಬರಪೀಡಿತ ಪ್ರದೇಶಗಳನ್ನು ಇನ್ನು ಹೆಚ್ಚು ರೀತಿಯಲ್ಲಿ ಅಧಿಕಾರಿಗಳಿಂದ ಸಮೀಕ್ಷೆ ನಡೆಸಿ ಅವರಿಗೆ ಕೂಡಲೇ ಪರಿಹಾರ ಕೊಡಬೇಕು ಅನ್ನೋದು ಒಂದು ನಿಟ್ಟಿನಲ್ಲಿ। ಇನ್ನೊಂದು ಯಾವತ್ತೂ ಕೂಡ ನಾವು ಕೇಳಿದ್ರೆ ಕೇಂದ್ರ ಸರ್ಕಾರದವರು ನಮಗೆ ಹಣ ಕೊಟ್ಟಿಲ್ಲ, ಪ್ರಧಾನಮಂತ್ರಿಯವರು ನಮ್ಮ ರಾಜ್ಯಕ್ಕೆ ಯಾವುದೇ ಕೂಡ ಸೌಕರ್ಯಗಳು ಕೊಡ್ತಾ ಇಲ್ಲ ಅಂತ ಇವರು ಅವ್ರ ಮೇಲೆ ಹಾಕ್ತಾರೆ। ಅವ್ರಿಗೆ ಕೇಳಿದ್ರೆ ನಾವು ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಬೇಕಾದಷ್ಟು ಹಣವನ್ನು ಕೊಡ್ತಾ ಇದ್ದೀವಿ, ಅದು ಸರಿಯಾಗಿ ಉಪಯೋಗ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ। ಆದರೆ ಇಲ್ಲಿ ಮತ್ತೆ ಇವರಿಬ್ಬರ ಜಗಳದಲ್ಲಿ ಸಾಯ್ತಾ ಇರೋದು ಯಾರು ಅಂದರೆ ದಿನನಿತ್ಯ ಕೂಲಿಯನ್ನು ನಡೆಸುವಂಥವರು, ಅವಲಂಬಿತರಾಗಿರೋರು, ಕೃಷಿ ಅವಲಂಬಿತರಾಗಿರೋರು, ಜಾನುವಾರುಗಳನ್ನು ಕಟ್ಕೊಂಡಿರೋರು ತುಂಬ ತೊಂದರೆ ಈಡಾಗ್ತಾ ಇದ್ದಾರೆ। ಕರ್ನಾಟಕ ರಾಜ್ಯದಲ್ಲಿ ದಿನ ಬೆಳಕಾದರೆ ರಾಜಕೀಯ ರಾಜಕೀಯ ಬಿಟ್ಟರೆ ಬೇರೆ ಏನು ಬೇಡ, ಅವರಿಗೆ ಜನರ ಪಾಡು ದುಃಖ ಸುಖ ಏನು ಬೇಡ, ಅಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ। ಅದರಲ್ಲೂ ಕೂಡ